ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಾಜ್ಯದ ಗೃಹ ಮಂತ್ರಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ ಬೀದರ್ನ ಬಿಜೆಪಿ ಮುಖಂಡ ವಿರೂಪಾಕ್ಷ ಎನ್ನುವಾತನನ್ನ ಬಂಧಿಸುವಂತೆ ಒತ್ತಾಯಿಸಿ ತುಮಕೂರಿನಲ್ಲಿ ಹಲವು ಸಂಘಟನೆಯ ಮುಖಂಡರು ಎಸ್ಪಿಗೆ ಮನವಿ ಸಲ್ಲಿಸಿದ್ದಾರೆ. ಬೀದರ್ನ ಬಸವೇಶ್ವರ ಸರ್ಕಲ್ನಲ್ಲಿ ಬಿಜೆಪಿ ಮುಖಂಡ ಹಾಗೂ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷ ವಿರೂಪಾಕ್ಷ ಗಾದಗಿ ಎಂಬಾತ ಹತ್ಯೆಯಾದ ನೇಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾನೆ. ಇದಲ್ಲದೆ ಪರಮೇಶ್ವರ್ ಕುಟುಂಬ ಹಾಗೂ ವೈಯಕ್ತಿಕವಾಗಿ ನಿಂದಿಸಿದ್ದಾನೆ. ಈ ಸಂಬಂಧ ಜಿಲ್ಲೆಯ ಅಖಿಲ ಕರ್ನಾಟಕ ಜಿ ಪರಮೇಶ್ವರ್ ಯುವ ಸೈನ್ಯ ರಾಜ್ಯ ಅಧ್ಯಕ್ಷ ನಗುತಾ ರಂಗನಾಥ್, ಕರ್ನಾಟಕ ಚಾಲಕರ ಒಕ್ಕೂಟ ಮಹೇಶ್, ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷ ಅನಿಲ್ ಹಾಗೂ ಸುಧೀರ್ ವಿರೂಪಾಕ್ಷ ಗಾದಿಗೆನ ಬಂಧಿಸಿ ಗಡಿಪಾರು ಮಾಡುವ ಬಗ್ಗೆ ತುಮಕೂರಿನ ಎಸ್ಪಿ ಅಶೋಕ್ ವೆಂಕಟ್ಗೆ ಮನವಿ ಸಲ್ಲಿಸಿದ್ದಾರೆ. ವಿರೂಪಾಕ್ಷ ಗಾದಿಗೆ ಅಂತ ಒಬ್ಬ ಅಯೋಗ್ಯ ಒಬ್ಬ ಇವತ್ತು ಪರಮೇಶ್ವರ್ ಸಾಹೇಬರು ಒಬ್ಬ ಸಜ್ಜನ ರಾಜಕಾರಣಿ ದಲಿತ ನಾಯಕ ಆದಂಥ ರಾಜ್ಯದ ಗೃಹ ಮಂತ್ರಿ ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾರೆ. ನೇಹ ಅವ್ರ ಬಗ್ಗೆ ಏನನ್ನ ನ್ಯಾಯ ಸಿಗಬೇಕು ಅಂದರೆ ಅವ್ರು ನ್ಯಾಯಪರವಾಗಿ ಹೋರಾಡಿ ಕಾನೂನು ಪರವಾಗಿ ಅವ್ರಿಗೆ ಶಿಕ್ಷೆ ಕೊಡಿಸೋದಂಥದ್ದು ಅವ್ನ ಕರ್ತವ್ಯ ಮಾಡಬೇಕಾಯಿತು. ಬಟ್ ಅವನು ತಮ್ಮ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವನಿಗೆ ಬೇರೆ ಥರದ್ದು ಯಾವುದೋ ಒಂದು ಅವ್ನು ಪರಮೇಶ್ವರ ಅವರು ಬೆಳವಣಿಗೆ ಒಬ್ಬ ದಲಿತ ನಾಯಕ ಒಬ್ಬ ದಲಿತ ಲೀಡ್ರು ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವನು ಬೇಕು ಬೇಕು ಅಂತಲೇ ಈ ಥರ ಅವ್ರನ್ನ ಮಾಡಬೇಕು ಅಂತ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಇದು ನಾವೆಲ್ಲ ಇವತ್ತು ಸಹಿಸಲ್ಲ. ಇವತ್ತು ಇಡೀ ರಾಜ್ಯದ ಅಪಾರ ಅವರ ಅಭಿಮಾನಿಗಳು ತುಂಬ ನೊಂದಿದ್ದಾರೆ. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು, ತಕ್ಕ ಶಾಸ್ತ್ರ ಆಗಬೇಕು. ಯಾಕೆ ಅಂದರೆ ಅವ್ನು ಮಾತಾಡಿರೋ ಮಾತುಗಳು ನಿಜವಾಗ್ಲೂ ಸಹಿಸ್ಕೊಳ್ಳಲ್ಲಂಥದ್ದು ಅವ್ರ ಅಭಿಮಾನಿಗಳಿಗೆ. ದಯವಿಟ್ಟು ಇದನ್ನು ಕೂಡಲೇ ಅವನ್ನ ಬಂಧಿಸಬೇಕು. ಯಾಕೆಂದರೆ ಇನ್ನೊಬ್ಬ ಅವನ್ನ ಬಂಧಿಸೋಕ್ಕಾಗ್ತಾಯಿಲ್ಲ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವನು ಒಬ್ಬ ಬಿಜೆಪಿ ಕಾರ್ಯಕರ್ತನೂ ಸಹ, ಒಬ್ಬ ಬಿಜೆಪಿ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದಾನೆ. ಇದನ್ನು ಅವ್ರ ನಾಯಕರುಗಳಿಗೆ ಗೊತ್ತಿಲ್ವಾ? ಯಾಕೆಂದರೆ ಅವ್ರ ನಾಯಕರುಗಳಿಗೆ ಯಾರನ್ನ ಮಾತಾಡಿದ್ರೆ ಯಾರನ್ನ ಸಹಿಸ್ತಾರೆ? ಅವ್ರ ಮನೆ ಅಕ್ಕ ತಂಗಿದ್ದಿರಲ್ವಾ? ದಯವಿಟ್ಟು ಇದನ್ನು ಅವನ್ನ ಕೂಡಲೇ ಒಬ್ಬ ಇಡೀ ರಾಜ್ಯದ ಒಬ್ಬ ಸಜ್ಜನ ರಾಜಕಾರಣಿ ರಾಜಕೀಯದಲ್ಲಿ ನಿಷ್ಕಲಷ್ಮಾದ ಒಂದು ವ್ಯಕ್ತಿಯನ್ನ ಇವತ್ತು ಅವ್ರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿದ್ದಾರೆ. ಅವ್ರಿಗೆ ಎಷ್ಟು ನೋವಾಗಿರಬೇಕು, ಮತ್ತು ಅವ್ರ ಅಭಿಮಾನಿಗಳು ಅವ್ರಿಗೆ ಎಷ್ಟು ನೋವಾಗಿರಬೇಕು ಅಂದರೆ ಅವ್ರ ಅಭಿಮಾನಿಗಳಿಗೆ ಎಷ್ಟು ನೋವಾಗಿರುತ್ತೆ. ದಯವಿಟ್ಟು ಇದನ್ನು ಕೂಡಲೇ ನಾವು ಇವತ್ತು ತುಮಕೂರು ವಸಿಷ್ಠ ನಮ್ಮ ಎಸ್ ಪಿ ಸಾಹೇಬ್ರಿಗೆ ಇವತ್ತು ಎಲ್ಲ ಜೈ ಕರ್ನಾಟಕ ಮತ್ತು ಟ್ಯಾಕ್ಸಿ ಚಾಲಕ ಸಂಘದಿಂದ ಇವತ್ತು ನಾವು ಅವ್ರಿಗೆ ಮೆಮೋರಂ ಕೊಟ್ಟಿದ್ದೀವಿ. ಇದಕ್ಕೆ ಸೂಕ್ತವಾದ ನ್ಯಾಯ ದೊರಕಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಸಂಬಂಧ ಮಾತನಾಡಿದ ಸಂಘಟನೆಯ ಅಧ್ಯಕ್ಷರುಗಳು, ನಮ್ಮ ಪರಮೇಶ್ವರ್ ಅವರು ಸರಳ ಸಜ್ಜನಿಕೆ ಆದಂತಹ ವ್ಯಕ್ತಿ. ನೀವು ರಾಜಕೀಯ ಟೀಕೆ ಮಾಡಿ, ಆದರೆ ಅವರ ಕುಟುಂಬವನ್ನ ವೈಯಕ್ತಿಕವಾಗಿ ಟೀಕೆ ಮಾಡುವುದು ನಾವು ಸಹಿಸಲ್ಲ. ಕೂಡಲೇ ವಿರೂಪಾಕ್ಷ ಗಾದಗಿನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು. ಬೀದರ್ನ ಭಾಜಪಾ ಮುಖಂಡ ವಿರೂಪಾಕ್ಷ ಗಾದಗಿ ಅವರನ್ನು ಬಂಧಿಸಬೇಕು ಅಂತ ಹೇಳಿ, ಮತ್ತೆ ಗಡಿಪಾರು ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಚಾಲಕರ ಸಂಘದ ಒಕ್ಕೂಟದ ಪರವಾಗಿ ನಾವು ಮಾನ್ಯ ತುಮಕೂರು ಎಸ್ ಪಿ ಸಾಹೇಬ್ರಿಗೆ ಒಂದು ಮನವಿ ಕೊಡೋಕೆ ಬಂದಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ತುಮಕೂರು ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ತೀರಾ ಕೆಟ್ಟದಾಗಿ ಮಾತಾಡಿ, ಅವರ ಕುಟುಂಬದ ಬಗ್ಗೆ ಎಲ್ಲ ತೀರಾ ಕೆಟ್ಟದಾಗಿ ಮಾತಾಡಿದ್ದಾನೆ. ಅವನ್ನ ದಯಮಾಡಿ ನಮ್ಮ ಎಸ್ ಪಿ ಸಾಹೇಬ್ರು ಬಂಧಿಸಿ ಅವನಿಗೆ ನಮಗೆಲ್ಲ ನ್ಯಾಯ ಕೊಡಿಸ್ಬೇಕು, ನಮ್ಮ ಪರಮೇಶ್ವರ್ ಅಭಿಮಾನಿಗಳಿಗೆಲ್ಲ ನ್ಯಾಯ ಸಿಗಬೇಕು ಅಂತೇಳಿ ನಾವು ಒಂದು ಮನವಿಯನ್ನು ಕೊಡೋಕೆ ಬಂದಿದ್ದೀವಿ. ಬೀದರ್ನ ಭಾಜಪ ಮುಖಂಡ ವಿರೂಪಾಕ್ಷ ಗಾದಗಿ ಅವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ಅವರ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ಆತನ ಈ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ದಿನ ನಾವು ತುಮಕೂರು ಜಿಲ್ಲಾ ಎಸ್ ಪಿ ಸಾಹೇಬ್ರಿಗೆ ಮನವಿ ಪತ್ರ ಜಿಲ್ಲಾ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಮತ್ತು ಜಿಲ್ಲಾ ಚಾಲಕರ ಒಕ್ಕೂಟದಿಂದ ಮನವಿಯನ್ನು ಸಲ್ಲಿಸುತ್ತಿರ್ತೇವೆ. ಈ ದಿನ ನಾವು ಕೇಳ್ಕೊಳ್ಳೋದೇನೆಂದರೆ, ಪರಮೇಶ್ವರ್ ಸಾಹೇಬರು ಸರಳ ಸಜ್ಜನ ಮತ್ತು ದಲಿತ ವರ್ಗದ ನಾಯಕರು, ಅವರ ತೇಜೋವಧೆ ಮಾಡೋಕ್ಕೆ ಈ ಥರ ಕೆಲವು ಮುಖಂಡರುಗಳು ಸೃಷ್ಟಿ ಮಾಡಿ ಬಿ ಜೆ ಪಿ ಮುಖಂಡರುಗಳು ಅವ್ರನ್ನ ತೇಜೋವಧೆ ಮಾಡೋಕ್ಕೆ ಹೊರಟಿದ್ದಾರೆ. ಅವರು ತುಮಕೂರು ಜಿಲ್ಲೆಗೆ ಒಂಥರ ಕಳಸ ಇದ್ದ ಹಾಗೆ ಆದ್ರಿಂದ ಈ ಕೂಡಲೇ ಆತನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಹಿನ್ನೆಲೆ ಲೋಕಸಭಾ ಚುನಾವಣೆಗೆ ತುಮಕೂರು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿಕೊಂಡಿದ್ದು, ನಗರದ ಜೂನಿಯರ್ ಕಾಲೇಜು ಆವರಣ ಹಾಗೂ ಸರ್ವೋದಯ ಕಾಲೇಜು ಆವರಣದಲ್ಲಿ ಮಸ್ಟರಿಂಗ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 1846 ಮತಗಟ್ಟೆಗಳಿದ್ದು 10460 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದ್ದು 259 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. 40 ಮಹಿಳಾ ಮತಗಟ್ಟೆಗಳು ಇದ್ದು ವಿಶೇಷ ಚೇತನ ಮತದಾರರಿಗೆ ವೀಲ್ಚೇರ್ ವ್ಯವಸ್ಥೆ, ಪ್ರತಿಯೊಂದು ಮತಗಟ್ಟೆಗಳಿಗೆ ಸಿಸಿಟಿವಿ ಅಳವಡಿಕೆ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ.
16,51,403 ಒಟ್ಟು ಮತದಾರರ ಸಂಖ್ಯೆ ಇದ್ದು, ಪುರುಷ ಮತದಾರರು 8,14,555, ಮಹಿಳಾ ಮತದಾರರು 8,36,875, ಇತರೆ ಮತದಾರರು 73, 44,429 ಯುವ ಮತದಾರರು ಇರುವ ಮಾಹಿತಿ ಇದೆ. ಮೇಲಧಿಕಾರಿಗಳು ಮಸ್ಟರಿಂಗ್ ಕೇಂದ್ರದಿಂದ ಆಯಾ ಮತಗಟ್ಟೆಗಳಿಗೆ ಸಿಬ್ಬಂದಿಯನ್ನು ನಿಯೋಜಿಸುತ್ತಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಬ್ಬಂದಿಗೆ ಅಧಿಕಾರಿಗಳು ಮತಯಂತ್ರಗಳ ವಿತರಣೆಯನ್ನ ಮಾಡಲಿದ್ದಾರೆ. ಸಹ ನಮ್ಮ ತಮ್ಮ ಕೊಠಡಿಗಳಲ್ಲಿ ಹಾಜರಾಗತಕ್ಕದ್ದು. ಏನು ನಂಬರ್ ಪ್ರೆಸ್ ಮಾಡ್ತಾರೆ ಈಗ ಮಾಡಿ ಎಲ್ಲ ಸೆಕ್ಟರ್ ಅಧಿಕಾರಿಗಳು ಸಹ ತಮ್ಮ ತಮ್ಮ ಸೆಕ್ಟರ್ಗೆ ಹೋಗತಕ್ಕದ್ದು. ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಸೆಂಟರ್ಸ್ಗೆ ಮಹಾನಗರ ಪಾಲಿಕೆ ಸಿಬ್ಬಂದಿ ಮಸ್ಟಿಂಗ್ ಮತ್ತು ಡಿಮಸ್ಟಿಂಗ್ ಮುಹಿಮ್ನಲ್ಲಿರುವಂತಹ ಸಿಬ್ಬಂದಿಗಳು ಸಹ ತಮ್ಮ ತಮ್ಮ ಕೊಠಡಿಗಳಲ್ಲಿ ತಮ್ಮ ಅಲಾಟ್ ಆಗಿರುವ ಸೆಕ್ಟರ್ಗಳಲ್ಲಿ ತಮ್ಮ ತಮ್ಮ ಕೊಠಡಿಗಳಿಗೆ ಹಾಜರಾಗತಕ್ಕದ್ದು. ಪಾಲಿಕೆ ಸಿಬ್ಬಂದಿ ಸೆಕ್ಟರ್ ನಂಬರ್ ನಂತೆ ರೂಮ್ ನೋಡಿಕೊಂಡು ತಮ್ಮ ತಮ್ಮ ಸೆಕ್ಟರ್ ರೂಮ್ಗಳಿಗೆ ಹೋಗಿ ಹಾಜರಾಗತಕ್ಕದ್ದು. ಹಾಜರಾತಿ ಪಡೆಯಲಾಗುತ್ತಿದೆ ಪಿಆರ್ಒ ಮತ್ತು ಪಿಒಗಳದ್ದು. ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಚುನಾವಣೆಗೆ ಸಕಲ ರೀತಿಯಲ್ಲಿ ಸಜ್ಜುಗೊಂಡಿತು. ಮತಗಟ್ಟೆಗಳಿಗೆ ತೆರಳಲು ಮತಗಟ್ಟೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಜ್ಜುಗೊಂಡಿದ್ದವು. ಚುನಾವಣೆ ಮತಗಟ್ಟೆಗಳಿಗೆ ಸಿಬ್ಬಂದಿ ಇವಿಎಂ ವಿವಿಪ್ಯಾಟ್ ಹಾಗೂ ಚುನಾವಣಾ ಸಲಕರಣೆಗಳೊಂದಿಗೆ ತೆರಳಿದರು.
ತಿಪಟೂರಿನಲ್ಲಿ ಒಟ್ಟು 224 ಮತಗಟ್ಟೆಗಳು, 224 ವಿವಿಪ್ಯಾಟ್ಗಳು, ಪಿಆರ್ಒಗಳ ಸಂಖ್ಯೆ 224, ಎಪಿಆರ್ಒಗಳ ಸಂಖ್ಯೆ 224, ಪಿಒಗಳ ಸಂಖ್ಯೆ 448 ಹಾಗೂ ಒಟ್ಟು ಸೇರಿ 886 ಸಿಬ್ಬಂದಿಗಳು ಹಾಗೂ ಮತಗಟ್ಟೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಎಲ್ಲಾ ಸಿಬ್ಬಂದಿಯ ನೇಮಕ ಮತ್ತು ವಾಹನ ವ್ಯವಸ್ಥೆ ಮಾಡಲಾಗಿದ್ದು, ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ತಿಪಟೂರಿನ ಉಪವಿಭಾಗಾಧಿಕಾರಿಗಳು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳಾದ ಸಪ್ತಶ್ರೀ, ತಿಪಟೂರು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವತ್ರಿಕ ಚುನಾವಣೆಗೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಸಕಲ ರೀತಿಯಲ್ಲೂ ಸಜ್ಜುಗೊಂಡಿದೆ ಅಂತ ತಿಳಿಸಿದರು. ದಿನಾಂಕ 25 ಏಪ್ರಿಲ್ 2024, ನಾಳೆ 26 ಏಪ್ರಿಲ್ 2024 ನಡೆಯುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಮಸ್ಟರಿಂಗ್ ಕುರಿತಂತೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದ್ದಾವೆ ಮತ್ತು ಎಲ್ಲ ಸುಗಮವಾಗಿ ನಡೀತಾ ಇದೆ. ಸೊ ಎಲ್ಲ ನಾಳೆ ನಡೆಯೋ ಚುನಾವಣಾ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ಎಲ್ಲ ರೀತಿ ಸಿದ್ಧತೆಗಳು ಆಗಿದ್ದಾವೆ. ಚುನಾವಣಾ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲಿ ಪಾವಗಡದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ್ದು, ನಿಯೋಜನೆಗೊಂಡ ಅಧಿಕಾರಿಗಳು ಮತಗಟ್ಟೆ ಎಡೆಗೆ ತೆರಳಿದರು. ಮೊದಲ ಹಂತದ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡು ಅಧಿಕಾರಿ ವರ್ಗ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿ ಇವಿಎಂ ವಿತರಿಸಿದ್ದು, ಮತಗಟ್ಟೆಗೆ ತೆರಳುವ ಸಿಬ್ಬಂದಿಗಳಿಗೆ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸ್ ಭದ್ರತೆಯಲ್ಲಿ ಮತಗಟ್ಟೆಗಳ ಕಡೆ ಸಿಬ್ಬಂದಿಗಳು ತೆರಳಿದರು. ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ಪಾವಗಡ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗಳಲ್ಲಿ 1056 ಚುನಾವಣಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದು, 500 ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ಜೊತೆ ಕೇರಳ ಪೊಲೀಸ್ ಹಾಗೂ ಸಿಆರ್ಪಿಎಫ್ ಮಿಲಿಟರಿ ಪಡೆ ಹದ್ದಿನ ಕಣ್ಗಾವಲಲ್ಲಿ ಈ ಚುನಾವಣೆ ನಡೆಯುತ್ತಿದೆ. ರಾಜ್ಯದಲ್ಲಿ ಮೊದಲನೇ ಹಂತದ ಲೋಕಸಭೆ ಚುನಾವಣೆಗೆ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಕೋಲಾರದಲ್ಲೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಸಿದ್ಧತೆಗಳು ಮುಗಿದಿವೆ. ನಾಳೆ ಮುಕ್ತ ಹಾಗೂ ಪಾರದರ್ಶಕ ಮತದಾನಕ್ಕೆ ಬೇಕಾದ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈಗಾಗಲೇ ಶಾಂತಿಯುತ ಮತದಾನಕ್ಕಾಗಿ 144 ಸೆಕ್ಷನ್ ಜಾರಿಯನ್ನ ಮಾಡಲಾಗಿದೆ. ಮದ್ಯ ಮಾರಾಟ ನಿಷೇಧ ಮಾಡುವ ಮೂಲಕ ಡ್ರೈ ಡೇ, ಸಂತೆ, ಜಾತ್ರೆ, ಉತ್ಸವ ಹಾಗೂ ಲೌಡ್ ಸ್ಪೀಕರ್ಗಳನ್ನು ನಿಷೇಧ ಮಾಡಲಾಗಿದೆ. ಚುನಾವಣಾ ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಹಲವು ಸ್ಕ್ವಾಡ್ಗಳು ಹಾಗೂ ಸಿ ವಿಜಿಲ್ ಆಪ್ನಲ್ಲಿ ದೂರು ಸಲ್ಲಿಸಬಹುದಾಗಿದೆ. ಇನ್ನು ಮಹಿಳಾ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಪಿಂಕ್ ಬೂತ್, ಅಂಗವಿಕಲರ ವಿಶೇಷ ಬೂತ್, ಸಾಂಸ್ಕೃತಿಕ ಮತಗಟ್ಟೆ ಮಾಡುವ ಮೂಲಕ ಮತದಾರರನ್ನ ಸೆಳೆಯಲು ಚುನಾವಣಾ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನು ಮತಗಟ್ಟೆ ಒಳಗೆ ಮೊಬೈಲ್ ಫೋನ್ ನಿಷೇಧ ಮಾಡಿದ್ದು, ಫೋಟೋ ವಿಡಿಯೋ ಸೆಲ್ಫಿಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಕೆಲಸಕ್ಕೆ ಬರೋದಿಲ್ಲ, ಚುನಾವಣೆ ಕೆಲಸವನ್ನ ಮಾಡೋದಿಲ್ಲ. ಈಗಲೂ ಅಲ್ಲಿ ಸೋಷಿಯಲ್ ಫ್ಯಾಬ್ರಿಕ್ ಅಷ್ಟು ತುಂಬಾ ರಿಜಿಡ್ ಆಗಿದೆ. ಅಲ್ಲಿ ಲೇಡೀಸ್ ಅನ್ನ ಎಲೆಕ್ಷನ್ ಡ್ಯೂಟಿಗೆ ಹಾಕೋದಿಲ್ಲ. ನಮ್ಮ ರಾಜ್ಯದಲ್ಲಿ ತುಂಬಾ ಹೆಮ್ಮೆಯಿಂದ ಹೇಳ್ಬೋದು, ಮೋರ್ ದ್ಯಾನ್ 50% ಲೇಡೀಸ್ ಇವತ್ತು ಚುನಾವಣೆಯಲ್ಲಿ ಚುನಾವಣೆ ನಡೆಸುವಂತ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಪೋಲಿಂಗ್ ಪರ್ಸನಲ್ಸ್ ಇದ್ದಾರೆ, 3980 ಜನ ಇವತ್ತು ಚುನಾವಣೆಗೆ ಅಟೆಂಡ್ ಆಗಿದ್ದಾರೆ, ಅಂದರೆ ಸಿಬ್ಬಂದಿ. ಸೊ 3400 ಜನ ಜೆಂಟ್ಸ್ ಅಟೆಂಡ್ ಆಗಿದ್ದಾರೆ. ಸೊ ಇದಕ್ಕೆ ಇನ್ನೊಂದು ಕಾರಣ ಏನಂದರೆ, ನಾವು ಸಿಂಗಲ್ ಒಂದು ಬೂತಲ್ಲಿ 4 ಜನ ಇರಬೇಕು, ಒಬ್ಬರು ಲೇಡೀಸನ್ನು ಹಾಕೋದಿಲ್ಲ, ಮಿನಿಮಮ್ 2 ಲೇಡೀಸ್ ಇರಬೇಕು ಅನ್ನೋ ಉದ್ದೇಶದಿಂದ ಇಷ್ಟೊಂದು ಲೇಡೀಸ್ ಕೆಲಸಕ್ಕೆ ಬರ್ತಾರೆ. ಸೊ ಇದ್ರ ಜೊತೆಗೆ ಈ ಬಾರಿ ಆ ಮತದಾನ ಕೇಂದ್ರಗಳಲ್ಲಿ ಮೆಡಿಕಲ್ ಕಿಟ್ಟನ್ನು ಸಹ ಅರೇಂಜ್ ಮಾಡಿದ್ದೀವಿ ಆ ಸಿಬ್ಬಂದಿಗೆ. ಜೊತೆಗೆ ಪ್ರತಿಯೊಂದು ಮತದಾನ ಕೇಂದ್ರದಲ್ಲಿ ಹೆಲ್ತ್ ಡೆಸ್ಕನ್ನು ಓಪನ್ ಮಾಡಿದ್ದೀವಿ. ನಾವು ಒಂದು ಫೆಸಿಲಿಟೇಟರ್ ಇರ್ತಾರೆ, BLOಗಳು ನಮ್ಮಲ್ಲಿ ಫೆಸಿಲಿಟೇಟರ್ ಅಂತ ಇರ್ತಾರೆ. ಅಂದರೆ ಅವರು ಎಲ್ಲ ರೀತಿಯಾದಂಥ ಸೌಲಭ್ಯವನ್ನು ಅಲ್ಲಿ ಕಲ್ಪಿಸೋದು, ಗೈಡ್ ಮಾಡುವಂಥದ್ದು, ಮತದಾನದ ಒಂದು ಸ್ಲಿಪ್ಪನ್ನು ಕೊಡುವಂಥದ್ದು ಎಲ್ಲವನ್ನ ಮಾಡ್ತಾರೆ. ಇದರ ಜೊತೆಗೆ ಒಬ್ಬರು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಶಾ ಕಾರ್ಯಕರ್ತರು ಅಥವಾ ನಮ್ಮ ನರ್ಸಿಂಗ್ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ನಾವು ಹೆಲ್ತ್ ಡೆಸ್ಕನ್ನು ಸಹ ಓಪನ್ ಮಾಡಿದ್ವಿ. ಚಿಕ್ಕ ಪುಟ್ಟ ಒಂದು ಫಸ್ಟ್ ಏಡನ್ನು ಸಹ ಅಲ್ಲಿ ಅರೇಂಜ್ ಮಾಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ 144 ಸೆಕ್ಷನ್ ಇರುತ್ತೆ, ಅದನ್ನು ಈಗಾಗಲೇ ಡಿಕ್ಲೇರ್ ಮಾಡಿದ್ದೇವೆ. ಹಾಗೆ ಡ್ರೈ ಡೇ ಏನು ಯಾವುದೇ ರೀತಿಯಾದಂಥ ಮದ್ಯವನ್ನು ಮಾರಾಟ ಮಾಡಬಾರ್ದು ಅನ್ನೋ ಉದ್ದೇಶದಿಂದ
2024 ಲೋಕಸಭಾ ಚುನಾವಣೆಗೆ ಎಲ್ಲಾ ರೀತಿ ಸಿದ್ಧತೆ ಮಾಡಿಕೊಂಡಿದ್ದು, ಮುಖ್ಯವಾಗಿ ಚುನಾವಣೆ ಸಿಬ್ಬಂದಿಗೆ ಇವಿಎಂ ಯಂತ್ರಗಳ ಬಳಕೆ ಬಗ್ಗೆ ಈಗಾಗಲೇ ಎರಡು ಬಾರಿ ಚುನಾವಣೆ ಅಧಿಕಾರಿಗಳಿಂದ ತರಬೇತಿ ನೀಡಿದೆ. ಹಾಗೂ ಶಾಂತಿಯುತ ಮತದಾನಕ್ಕಾಗಿ ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿದ್ದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಚುನಾವಣೆ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಹಾಗೂ ಮತಗಟ್ಟೆಗಳನ್ನು ಸಿದ್ಧಗೊಳಿಸುವ ಕಾರ್ಯದಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ತಾಲೂಕಿನಲ್ಲಿ 259 ಮತಗಟ್ಟೆಗಳು ಇದ್ದು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಿದ್ದು, ಪ್ರತಿ ಮತಗಟ್ಟೆಗೆ ಒಬ್ಬ ಪೊಲೀಸ್ ಪೇದೆ ಹಾಗೂ ಒಬ್ಬ ಹೋಮ್ಗಾರ್ಡ್ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಅತಿ ಸೂಕ್ಷ್ಮ ಮತಗಟ್ಟೆಗೆ ಒಬ್ಬ ಎಎಸ್ಐ ಸಹ ನೇಮಕ ಮಾಡಿಕೊಳ್ಳಲಾಗಿದೆ. ಚುನಾವಣೆ ಸಿಬ್ಬಂದಿಗಳಿಗೆ ಉಪಹಾರ ವ್ಯವಸ್ಥೆ, ತಾಲೂಕು ಆಡಳಿತದಿಂದ ಎಲ್ಲಾ ಸಿಬ್ಬಂದಿಗಳಿಗೆ ಉಪಹಾರ ಸಹ ವ್ಯವಸ್ಥೆ ಮಾಡಲಾಗಿದ್ದು, ಮತಗಟ್ಟೆ ಸ್ಥಳದಲ್ಲಿ ಎಲ್ಲಾ ರೀತಿ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಎಲ್ಲ ಟೀಮ್ಗಳನ್ನು ನಾವು ಡಿಸ್ಪರ್ಸಲ್ ಮಾಡ್ತಾ ಇದ್ದೀವಿ. ಅಂದರೆ ಇದನ್ನು ಮಸ್ಟರಿಂಗ್ ಡೇ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಮಸ್ಟರಿಂಗ್ ಡೇ ದಿನ ಮತಗಟ್ಟೆಯ ಸಿಬ್ಬಂದಿಗಳು ವಿವಿಧ ವಿಧಾನಸಭಾ ಕ್ಷೇತ್ರದಿಂದ ಬರಬೇಕು, ಬಂದಿದ್ದಾರೆ ಈಗ ಆಲ್ರೆಡಿ. ಬರಲಿಕ್ಕೆಲ್ಲ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದು, ಬಸ್ಸುಗಳಲ್ಲಿ ಇಲ್ಲಿ ಬಂದಿದ್ದಾರೆ. ಬಂದಂಥವರಿಗೆ ಬೆಳಿಗ್ಗೆ ಕಾಫಿ, ಟೀ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಉಪಹಾರವನ್ನು ಮಾಡಿಕೊಂಡು ಮತಗಟ್ಟೆಗಳಿಗೆ ತೆರಳುವ ಮುನ್ನ ಇ ವಿ ಎಮ್ಸು ಮತ್ತು ಎಲೆಕ್ಷನ್ ಮಟೀರಿಯಲ್ಸ್ ಏನು ಬರುತ್ತೆ ಆ ಎಲ್ಲದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತಗಟ್ಟೆಗೆ ತೆರಳುವ ಮುನ್ನೂ ಕೂಡ ನಾವು ಎಲ್ಲ ಮತಗಟ್ಟೆ ಸಿಬ್ಬಂದಿಗಳಿಗೆ ನಾವು ಒಂದು ಸ್ಮಾಲ್ ತರಬೇತಿಯನ್ನು ಕೂಡ ಮತ್ತೆ ಕೊಟ್ಟಿದ್ದೀವಿ. ಇ ವಿ ಎಮ್ಸ್ಗಳನ್ನು ಯಾವ ಥರ ನೀವು ಹ್ಯಾಂಡಲ್ ಮಾಡಬೇಕು, ಮತಗಟ್ಟೆಯಲ್ಲಿ ಯಾವ ರೀತಿ ಎಸ್ ಒ ಪಿಯನ್ನು ನೀವು ಕಾಪಾಡಿಕೊಳ್ಬೇಕು ಎಂಬತಕ್ಕಂಥ ಎಲ್ಲದನ್ನು ಕೂಡ ಅವರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವೂ ಕೂಡ ಆಗಿದೆ. ಹಾಗಾಗಿ ಈಗ ಮಧ್ಯಾಹ್ನದ ಊಟವನ್ನು ಮಾಡಿಕೊಂಡು ಅವರೆಲ್ಲರೂ ಕೂಡ ಏನು ಮತಗಟ್ಟೆಗಳಿಗೆ ಏನು ಆಯೋಜನೆ ಮಾಡಿದ್ವಿ, ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ವಿ, ಬಸ್ಸಿನಲ್ಲಿ ಕುಳಿತುಕೊಳ್ತಾರೆ. ಬಸ್ನಲ್ಲಿ ರೂಟ್ ಆಫೀಸರ್ಸ್ ಇರ್ತಾರೆ. ರೂಟ್ ಆಫೀಸರ್ಸ್ಗಳು ನಮ್ಮ ಮತಗಟ್ಟೆಯ ಸಿಬ್ಬಂದಿಗಳನ್ನು ಸಂಬಂಧಿಸಿದಂತಹ ಮತಗಟ್ಟೆಗಳಿಗೆ ಅವ್ರನ್ನಲ್ಲಿಗೆ ಇಳಿಸ್ತಾರೆ. ಇಳಿಸಿ ಆದಮೇಲೆ ಕೂಡ 10-12 ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ನಾವು ಸೆಕ್ಟರ್ ಆಫೀಸರ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಎಲ್ಲ ಸೆಕ್ಟರ್ ಆಫೀಸರ್ಸ್ಗಳು ಮತಗಟ್ಟೆಗಳಿಗೆ ತೆರಳಿ ಎಲ್ಲ ಪೋಲಿಂಗ್ ಪಾರ್ಟೀಸು ಸೇಫ್ಟಿಯಾಗಿ ರೀಚ್ ಆಗಿದ್ದಾರೋ ಇಲ್ಲವೋ ಅನ್ನೋದನ್ನು ಕೂಡ ನೋಡಿ ನಮಗೆ ರಿಪೋರ್ಟನ್ನು ಕೊಡ್ತಾರೆ. ಅದರ ಜೊತೆಗೆ ಮಟೀರಿಯಲ್ಸ್ಗಳು ಏನೇನಿದ್ದಾವೆ ಅವೆಲ್ಲ ತಲುಪಿದವೆ ಇಲ್ವಾ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಕೊತಾರೆ. ಯಾವುದೇ ಒಂದು ಮಟೀರಿಯಲ್ಸ್ ಏನಾದರೂ ಶಾರ್ಟೇಜ್ ಇದ್ದರೆ ಅದನ್ನು ನಮ್ಮ ಸೆಕ್ಟರ್ ಆಫೀಸರ್ಸ್ಗಳು ಕೂಡ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನುಳಿದಂತೆ ಲ್ಯಾಂಡ್ ಆರ್ಡ್ರು ಸ್ಮೂತ್ ಆಗಿದೆ, ಎಲ್ಲೂ ಶಾಂತಿಯುತವಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಚಾಲಕರು ಹಾಗೂ ಆಸ್ಪತ್ರೆಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಒಳರೋಗಿ ಹೊರರೋಗಿಗಳಾಗಿ ದಾಖಲಾಗಿರುವ ಅವರ ಜೊತೆಯಲ್ಲಿರುವ ಸಹಾಯಕರುಗಳು ಮತದಾನದಿಂದ ವಂಚಿತರಾಗ್ತಿದ್ದಾರೆ ಅಂತ ಚಿಕ್ಕನಾಯಕನಹಳ್ಳಿಯಲ್ಲಿ ಚಾಲಕರು ಆರೋಪಿಸಿದ್ದಾರೆ. ಗ್ರಾಮೀಣ ಭಾಗದ ಮತಗಟ್ಟೆಗೆ ಹೋದ ಚಾಲಕರು ಸಾರಿಗೆ ಕೊರತೆ, ಸಮಯದ ಕೊರತೆಯಿಂದ ದೂರ ಉಳಿಯುತ್ತಿದ್ದಾರೆ. ಪ್ರತಿ ಚುನಾವಣೆಯಲ್ಲಿಯೂ ಚಾಲಕರು ದೂರದ ಮತಗಟ್ಟೆಗೆ ತೆರಳಿ ಸಾರ್ವತ್ರಿಕ ಮತದಾನದಿಂದ ದೂರ ಉಳಿಯುವುದು ಯಾವ ನ್ಯಾಯ? ಪ್ರತಿ ಬಾರಿ ಚುನಾವಣೆಯಲ್ಲಿ ಇದೇ ಸಮಸ್ಯೆ. ಚಾಲಕರಿಗೆ ವಿಶೇಷ ಹಕ್ಕನ್ನು ಒದಗಿಸಿಕೊಡಬೇಕು ಅಂತ ಸರ್ಕಾರಕ್ಕೆ ರಾಜ್ಯ ಕೆಟಿಡಿಒ ಅಸೋಸಿಯೇಷನ್ನ ಸಂಘಟನಾ ಸಂಚಾಲಕ ಮೊಹಮ್ಮದ್ ಹುಸೇನ್ ಗುಂಡಾ ಒತ್ತಾಯಿಸಿದ್ದಾರೆ. ಮೊಹಮ್ಮದ್ ಹುಸೇನ್ ಗುಂಡಾ, ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ. ಲೋಕಸಭಾ ಚುನಾವಣೆಗೆ ಚಾಲಕರ ಅವಶ್ಯಕತೆ ತುಂಬ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಆರ್ ಟಿ ಒಗಳು ಹೇಳ್ದಂಗೆ ನಮ್ಮ ವೆಹಿಕಲ್ಗಳನ್ನ ಸರ್ಕಾರದ ಒಂದು ಸುಪರ್ದಿಗೆ 2 ದಿನದ ಮಟ್ಟಿಗೆ ವೆಹಿಕಲ್ಗಳನ್ನ ಕೊಡ್ತೀವಿ ಚುನಾವಣಾ ವಿಚಾರವಾಗಿ. ಆದರೆ ಏನಪ್ಪ ಅಂದರೆ ಇಲ್ಲಿ ದುರಂತ ಅಂದರೆ ನಾವುಗಳು ಓಟ್ ಹಾಕೋಕೆ ಅವಕಾಶ ಇಲ್ಲ. ನಮ್ಮನ್ನು ಟೌನಲ್ಲಿ ಬಿಡ್ತಾರೆ, ನಮ್ಮದೇನೋ ಓಟಿಗೆ ಮನೆಗೆ ಹೋಗಿ ಓಟ್ ಹಾಕಿ ಬಂದ್ಬಿಡ್ತೀವಿ. ಆದರೆ ಇದೇ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಾಲಕರನ್ನ ಇದೇ ತಾಲೂಕಿನ ಗಡಿ ಭಾಗದಲ್ಲಿ ಹಾಕಿದಾಗ ಆ ಗಡಿ ಭಾಗದಿಂದ ಅವ್ನು ಬಂದು ವೋಟಿಂಗ್ ಪೋಲ್ಗೆ ಹಾಕೋಕ್ಕೆ 50-60 ಕಿಲೋಮೀಟ್ರ್ ಬರಬೇಕಾಗತ್ತೆ. ನಮಗೆ ಇವರು ಯಾವುದೇ ರೀತಿಯಾದಂಥ ಮತದಾನಕ್ಕೆ ಅವಕಾಶವೇ ಕೊಟ್ಟಿಲ್ಲ. ಈಗ ನಾವು ಅಲ್ಲಿಂದ ಗಾಡಿ ಎತ್ಕೊಂಡು ಬಂದರೆ 50 ಲೀಟ್ರ್ ಡೀಸೆಲ್ ಕುಡಿಯುತ್ತೆ, ಅದನ್ನು ಯಾರೂ ಕೊಡಲ್ಲ. ನಾವು ಒಂದು ಓಟ್ಗೆ ಯಾಕಪ್ಪ 50 ಲೀಟ್ರ್ ಡೀಸೆಲ್ ಕುಡಿಯುತ್ತೆ ಅಂತ ನಾವು ಓಟ್ ಹಾಕೋಕ್ಕೆ ಹೋಗಲ್ಲ. ಇಲ್ಲಿ ವಂಚಿತರಾಗ್ತಿರೋದು ನಾವು. ನಮಗೆ ಅವಕಾಶ ಕಲ್ಪಿಸ್ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಅಲ್ಲಿ ಹೇಳ್ತಾರೆ. ಎ ಸಿ ರೂಮಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ತಾರೆ, ದೊಡ್ಡ ದೊಡ್ಡದಾಗಿ ಮೀಟಿಂಗ್ ಮಾಡ್ತಾರಲ್ಲ, ಯಾರು ಮತದಾನದಿಂದ ವಂಚಿತರಾಗಬಾರ್ದು ಅಂತ ಹೇಳ್ತಾರೆ ಬಿಟ್ಟರೆ ಇಲ್ಲಿ ನೋಡಿ ಎಷ್ಟು ಜನ ವಂಚಿತರಾಗಿದ್ದೀವಿ. ಕಡಿಮೆ ಅಂದರೆ 10-15 ಜನ ಡ್ರೈವರ್ಗಳು ನಾವು ಓಟ್ ಹಾಕೋಕ್ಕಾಗಲ್ಲ. ಯಾಕಂದರೆ ಅದು ಬಸ್ ಫೆಸಿಲಿಟಿನೂ ಇಲ್ಲ ಬಸ್ಸಲ್ಲಿ ಬರೋಣ ಅಂದರೆ. ಇನ್ನು ಅವತ್ತು ಟೂ ವೀಲರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅವರು ಇವ್ರನ್ನ ಕರ್ಕೊಂಡು ನಾವು ಬಂದು ಓಟ್ ಹಾಕಬೇಕು, ಇಂಥ ಪರಿಸ್ಥಿತಿ ಇದೆ. ಆದರೆ ಗಾಡಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಡ್ರೈವರ್ ಒಂದ್ಮೇಲೆ ಎಲ್ಲ ಒಂದೇ ಅಲ್ವಾ? ನಮಗೂ ಕೊಡಬೇಕಲ್ವಾ? ಕೊಡಲ್ಲ ಇವರು.
ಈ ರೆಸ್ಪಾನ್ಸಿಬಿಲಿಟಿ ಬಂದು ಜಿಲ್ಲಾಧಿಕಾರಿಗಳೇ ಬರ್ತಾರೆ. ಇದಕ್ಕೆ ತಾಲೂಕು ಆಡಳಿತ ಅವ್ರಿಗೆ ಇದ್ರ ಬಗ್ಗೆ ಏನು ಗಮನ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾವಾಗಲಾರ ಒಂದು ಸಭೆ ಕರೆದು ಒಂದು ಹೇಳಬೇಕು, ವೆಹಿಕಲ್ಗಳು ತಗೋಬೇಕಾದ್ರೆ ಹೇಳಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಹೋಗಿ ಕೇಳಿದಕ್ಕೆ ಅದೆಲ್ಲ ಅವಕಾಶ ಮುಗಿದೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಮೈಕ್ ಇಟ್ಕೊಂಡು ಒಬ್ರು ಅನೌನ್ಸ್ ಮಾಡ್ತಾ ಇದ್ರು ಪ್ರಸನ್ನ ಅಂತ. ಅವ್ರನ್ನ ಹೋಗಿ ಕೇಳಿದ್ವಿ, ಅವಾಗೆಲ್ಲ ಅವಕಾಶ ಮುಗಿದೋಗ್ಬಿಟ್ಟಿದೆ, ಮುಂಚೆ ಹೇಳಬೇಕಿತ್ತು ಅಂದರೆ ನಾವು ಹೇಳಬೇಕಿತ್ತು, ಅವ್ರು ಹೇಳಬೇಕಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ನಾನು ಮಾರ್ಟಿ ಹೋಗಿ ಕೇಳಿದ್ದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಅದೇನೋ ಒಂದು ಗೊತ್ತಿಲ್ಲ. ಚಂದ್ರಶೇಖರ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ. ಎದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.